ಹಲೋ ಸ್ನೇಹಿತರೆ, ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ಇವತ್ತು ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಚಪ್ಪರದೆ ಅವರೆಕಾಯಿಯ ಮಸಾಲೆ ಪಲ್ಯ ಮಾಡುವ. ಇದನ್ನು ನಾವು ರೊಟ್ಟಿ, ಚಪಾತಿ, ಅನ್ನ ಜೊತೆ ಇದನ್ನು ಟೇಸ್ಟ್ ಮಾಡ್ಕೊಳ್ಬಹುದು. ಗಂಜಿಗೂ ಸಖತ್ತಾಗಿರ್ತದೆ, ಯಾಕಂದರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗಿದೆ, ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂದಿದ್ದಾರೆ. ಸೊ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ಹೇಗಾಯಿತು ಅಂತ ನನಗೆ ತಿಳಿಸ್ಲಿಕ್ಕೆ ಮಾತ್ರ ಮರಿಬೇಡಿ ಸ್ನೇಹಿತರೆ. ಮೊದಲಿಗೆ ಇಲ್ಲಿ ನಾನು 1/2 kg ಚಪ್ಪರದ ಅವರೆಕಾಯಿಯನ್ನು ತಗೊಂಡಿದ್ದೇನೆ. ಚೆನ್ನಾಗಿ ತೊಳೆದು ಈ ಥರ ಸೈಡ್ಗಳನ್ನು ತೆಗೆದು ಅದರಲ್ಲಿ ಏನು ನಾರಿದೆ ನಾರನ್ನೆಲ್ಲ ನೀಟಾಗಿ ತಕ್ಕೊಳ್ಬೇಕು. ಈ ಥರ ನಾನಿಲ್ಲಿ 2-3 ಪೀಸ್ ಮಾಡ್ಕೊಳ್ತೇನೆ, ಸುಮಾರು 3/4-1 inch ಉದ್ದದ್ದು. ಪೂರ್ತಿಯಾಗಿ ಇದನ್ನು ರೆಡಿ ಮಾಡಿ ಇಟ್ಕೊಂಡೆ ನೋಡಿ. ಸ್ವಲ್ಪ ಸ್ವಲ್ಪ ಇದ್ದರೂ ಸಹ ಕಂಡ ತಕ್ಷಣ ಅದನ್ನು ತೆಗೆದು ಬಿಡಿ ನಾರನ್ನು. ಒಂದು ಬಿಸಿಯಾದ ಪ್ಯಾನಿಗೆ 4 tablespoons ತೆಂಗಿನ ಎಣ್ಣೆ, ಗಾಣದ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೇನೆ. 1 tablespoon ಸಾಸಿವೆ ಹಾಗೂ ಕರಿಬೇವನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. 2 ಗಾಟಿ ಮೆಣಸು, ನಂತರ ಸಣ್ಣಗೊಂದು ಮಿಕ್ಸ್, 1 ಮೀಡಿಯಂ ಸೈಜ್ನ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದೆ. ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ. ಚೆನ್ನಾಗಿ ಇದನ್ನು ಮಿಕ್ಸ್ ಕೊಡುವ, ಸ್ವಲ್ಪ ಅರೋಮ್ಯಾಟಿಕ್ಕಾಗಿ ಕಲರ್ ಚೇಂಜ್ ಆದ ತಕ್ಷಣ 1 ಟೊಮೆಟೊ ಹಣ್ಣನ್ನು ಹಾಕ್ಕೊಂಡೆ. ಇದಕ್ಕೆ ನಾನು 4 ಬೆಳ್ಳುಳ್ಳಿ ಎಸಳುಗಳು ಹಾಗೂ 1/2 inch ಶುಂಠಿಯನ್ನು ಒಂದು ಸ್ವಲ್ಪ ಕ್ರಷ್ ಮಾಡ್ಕೊಂಡು ಅಂದರೆ ಗುದ್ದಿಕೊಂಡು ಹಾಕ್ಕೊಂಡಿದ್ದೇನೆ ನೋಡಿ. ಪೇಸ್ಟನ್ನು ಹಾಕ್ಕೊಳ್ಳಿಲ್ಲ, ಯಾಕಂದರೆ ಈ ಥರ ಹಾಕ್ಕೊಂಡ್ರೆ ಅರೋಮ ಚೆನ್ನಾಗಿರ್ತದೆ ಅಂತ. 1/4 tablespoonನಷ್ಟು ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 tablespoonನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡೆ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಯೂಸ್ ಮಾಡಿದ್ದೇನೆ. 1/2 tablespoonನಷ್ಟು ಕೊತ್ತಂಬರಿ ಬೀಜದ ಪುಡಿಯನ್ನು ಹಾಕ್ಕೊಂಡು 2-3 ನಿಮಿಷ ಇದನ್ನು ಕೈಯಾಡಿಸ್ತಾ ಇರುವ ಎಣ್ಣೆ ಎಲ್ಲ ಚೆನ್ನಾಗಿ ಇದು ಬಿಟ್ಕೊಳ್ಳಿ. ಈಗ ಎಣ್ಣೆ ಬಿಟ್ಕೊಂಡಿದೆ, ಮಸಾಲ ಚೆನ್ನಾಗಿ ಫ್ರೈ ಆಗಿದೆ. ನಂತರ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೇವೆ ಅಂತಹ ಅವರೇ ಚಪ್ಪರದ ಅವರೆಕಾಳನ್ನು ಹಾಕ್ಕೊಂಡು ಕೋಡು ಸಹಿತವಾಗಿ ನಾನು ಹಾಕ್ಕೊಂಡಿದ್ದೇನೆ ನೋಡಿ. ಹೀಗೆ ಮಿಕ್ಸ್ ಮಾಡಿಕೊಂಡು ಮುಚ್ಚಳವನ್ನು ಮುಚ್ಚಿ 5-6 ನಿಮಿಷ ಇದನ್ನು ಬೇಯಿಸುವ ಸ್ವಲ್ಪವೇ ನೀರನ್ನು ಹಾಕ್ಕೊಳ್ತೇನೆ ನಾನು. 3 tablespoonನಷ್ಟು ಸಾಕು. ಮುಚ್ಚಳವನ್ನು ಮುಚ್ಚಿ ಅವಾಗವಾಗ ಒಂದು ಕೈಯಾಡಿಸ್ತಾ ಇರುವ, ಯಾಕಂದರೆ ತಳ ಹಿಡಿಬಾರ್ದಲ್ಲ, ತಳ ಹಿಡಿತದಂತಾರೆ. ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಈಗ ನೀರಿದೆ ನೋಡಿ, ನಾನು ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೇನೆ. 4 ನಿಮಿಷ ಆಗಿದೆ, ಇನ್ನೊಂದು 2 ನಿಮಿಷ ಇದನ್ನು ಬೇಯಿಸ್ಕೊಳ್ತೇನೆ. ಆಫ್ಟರ್ 6 minutes ಇದು ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಬೆಂದ ನಂತರ 4 tablespoonನಷ್ಟು ಫ್ರೆಶ್ ಆಗಿ ತುರಿದ ತೆಂಗಿನಕಾಯಿಯನ್ನು ಹಾಕಿಕೊಂಡ್ರೆ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಮಸಾಲೆಯುಕ್ತ ಏನು ಉತ್ತರ ಕರ್ನಾಟಕ ಸ್ಪೆಷಲ್ ಚಪ್ಪರದ ಅವರೆಕಾಳಿನ ಮಸಾಲೆ ಪಲ್ಯ, ಬಿಸಿ ಬಿಸಿ ಅನ್ನ, ಚಪಾತಿ, ರೊಟ್ಟಿ ಜೊತೆ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.